ಆಡಿಯೋದಲ್ಲಿ ಎಲ್ಐಸಿ ಅವರ ಜೀವನ್ ಆನಂದ್ ಮತ್ತು ಜೀವನ್ ಉಮಂಗ್ ಪಾಲಿಸಿಯ ಡಿಫ್ರೆನ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ಜೀವನ್ ಆನಂದ್ ಪಾಲಿಸಿಯ ಟೇಬಲ್ ನಂಬರ್ 915, ಜೀವನ್ ಉಮಂಗ್ ಪಾಲಿಸಿ ಟೇಬಲ್ ನಂಬರ್ 945. ಜೀವನ್ ಆನಂದ್ ಪಾಲಿಸಿ ಬೇಸಿಕ್ ಸಮ್ಮರ್ ಶೂಟ್ ಮಿನಿಮಮ್ 1 lakh rupees, ಮ್ಯಾಕ್ಸಿಮಮ್ ನೋ ಲಿಮಿಟ್, ನೀವು ಎಷ್ಟು ಲಕ್ಷಕ್ಕಾದ್ರೂ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ಜೀವನ್ ಉಮಂಗ್ ಪಾಲಿಸಿ ಸಮ್ಮರ್ ಶೂಟ್ ಮಿನಿಮಮ್ 2 lakh rupees, ಮ್ಯಾಕ್ಸಿಮಮ್ ನೋ ಲಿಮಿಟ್. ಜೀವನ್ ಆನಂದ್ ಪಾಲಿಸಿ ಏಜ್ ಲಿಮಿಟ್ ಮಿನಿಮಮ್ 18 ವರ್ಷ ಕಂಪ್ಲೀಟ್ ಆಗಿರ್ಬೇಕು, ಮ್ಯಾಕ್ಸಿಮಮ್ 50 ವರ್ಷದ ಒಳಗಿರುವಂತಹವರು ಈ ಪಾಲಿಸಿನ ತೆಗೆದುಕೊಳ್ಬಹುದು. ಜೀವನ್ ಉಮಂಗ್ ಪಾಲಿಸಿ ಏಜ್ ಲಿಮಿಟ್ ಮಿನಿಮಮ್ 90 ಡೇಸ್ ಕಂಪ್ಲೀಟ್ ಆಗಿರ್ಬೇಕು, ಮ್ಯಾಕ್ಸಿಮಮ್ 55 ವರ್ಷದ ಒಳಗಿರುವಂತಹವರು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ಇವೆರಡೂ ಪಾಲಿಸಿಗಳಲ್ಲಿಯೂ ಕೂಡ 100 ಇಯರ್ಸ್ ವರೆಗೂ ಇನ್ಸೂರೆನ್ಸ್ ಕವರೇಜ್ ಸಿಗುತ್ತೆ. ಜೀವನ್ ಆನಂದ್ ಪ್ರೀಮಿಯಂ ಪೇಯಿಂಗ್ ಟರ್ಮ್ ನೋಡುವುದಾದರೆ 15 ವರ್ಷದಿಂದ 35 ವರ್ಷದ ಒಳಗಡೆ ನೀವು ಪ್ರೀಮಿಯಂ ಪೇಯಿಂಗ್ ಟರ್ಮ್ನ ಸೆಲೆಕ್ಟ್ ಮಾಡ್ಕೊಬಹುದು. ಬಟ್ ಜೀವನ್ ಉಮಂಗಲ್ಲಿ ಫಿಕ್ಸ್ಡ್ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಇರುತ್ತೆ, ಅಂದರೆ 15 ವರ್ಷ, 20 ವರ್ಷ, 25 ವರ್ಷ, 35 ವರ್ಷ ಇರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ನೀವು ಸೆಲೆಕ್ಟ್ ಮಾಡ್ಕೊಬಹುದು. ಎಷ್ಟು ಜೀವನ್ ಆನಂದ್ ಪಾಲಿಸಿ ಮೆಚುರಿಟಿ ಆದಾಗ ಸಮ್ಮರ್ ಶೂಟ್ ಪ್ಲಸ್ ಬೋನಸ್ ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ ಸೇರಿಸಿ ಪಾಲಿಸಿ ಹೋಲ್ಡರ್ಗೆ ಕೊಡ್ತಾರೆ. ನೆಕ್ಸ್ಟ್ ಆ ಪಾಲಿಸಿ ಹೋಲ್ಡರ್ಗೆ ಅಪ್ ಟು 100 ಇಯರ್ಸ್ ವರೆಗೂ ಕೂಡ ಇನ್ಸೂರೆನ್ಸ್ ಕವರೇಜ್ ಅನ್ನೋದು ಸಿಗುತ್ತೆ. ಜೀವನ್ ಉಮಂಗಲ್ಲಾದರೆ ಪಾಲಿಸಿ ಮೆಚುರಿಟಿ ಆದಾಗ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಸಂಬರ್ ಶೂಟ್ ಮೇಲೆ 8% ರಿಟರ್ನ್ಸ್ ಬರುತ್ತೆ ಅಪ್ ಟು 100 ಇಯರ್ಸ್ ವರೆಗೂ. ಇಷ್ಟು 100 ಇಯರ್ಸ್ ಕಂಪ್ಲೀಟ್ ಆದ್ಮೇಲೆ ಅವ್ರಿಗೆ ಪಾಲಿಸಿ ಮೆಚುರಿಟಿ ಆಗುತ್ತೆ, ಆಗ ಸಂಬರ್ ಶೂಟ್ ಪ್ಲಸ್ ಬೋನಸ್ ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ ಸೇರಿಸಿ ಪಾಲಿಸಿ ಹೋಲ್ಡರ್ಗೆ ಕೊಡ್ತಾರೆ. ನೆಕ್ಸ್ಟ್ ಅವ್ರಿಗೆ ಇನ್ಸೂರೆನ್ಸ್ ಕವರೇಜ್ ಕೂಡ ಸಿಗುತ್ತೆ. ಒಂದು ಎಕ್ಸಾಂಪಲ್ ನೋಡೋಣ, ಆವಾಗ ಇವೆರಡು ಪಾಲಿಸಿ ಬಗ್ಗೆ ಡಿಫ್ರೆನ್ಸ್ ಇನ್ನು ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ಜೀವನ್ ಆನಂದ್ ಪಾಲಿಸಿನ 35 ವರ್ಷದ ವ್ಯಕ್ತಿ ಪರ್ಚೇಸ್ ಮಾಡಿದರೆ 25 ಲಕ್ಷ ರೂಪಾಯಿಗೆ, ಆವಾಗ ಅವರು ಪ್ರತಿ ವರ್ಷ ಎಷ್ಟು ಪ್ರೀಮಿಯಂ ಕಟ್ಟಬೇಕಂದ್ರೆ 1,47,145 ರೂಪಾಯಿ ಪ್ರೀಮಿಯಂ ಪೇ ಮಾಡಬೇಕು. ಅವರು ಪಾಲಿಸಿ ಟರ್ಮ್ನ 20 ವರ್ಷಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. 20 ವರ್ಷ ಪಾಲಿಸಿ ಟರ್ಮ್ ಕಂಪ್ಲೀಟ್ ಆದಮೇಲೆ ಪಾಲಿಸಿ ಮೆಚುರಿಟಿ ಆಗುತ್ತೆ, ಆಗ ಅವ್ರಿಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ ಹೆಚ್ಚು ಕಮ್ಮಿ 50 ಲಕ್ಷ ರೂಪಾಯಿವರೆಗೂ ಅವ್ರಿಗೆ ಮೆಚುರಿಟಿ ಅಮೌಂಟ್ ಬರುತ್ತೆ. ಎಷ್ಟು ಆ ಪಾಲಿಸಿ ಹೋಲ್ಡರ್ಗೆ 100 ಇಯರ್ಸ್ವರೆಗೂ ಇನ್ಸೂರೆನ್ಸ್ ಕವರೇಜ್ ಸಿಗುತ್ತೆ, ಅಂದರೆ 25 ಲಕ್ಷ ರೂಪಾಯಿ ಅವ್ರಿಗೆ ಇನ್ಸೂರೆನ್ಸ್ ಕವರೇಜ್ ಸಿಗುತ್ತೆ. ಜೀವನ್ ಉಮಂಗ್ ಪಾಲಿಸಿಲಾದರೆ ಸೇಮ್ ಏಜ್ ವ್ಯಕ್ತಿನೇ, 35 ವರ್ಷದ ವ್ಯಕ್ತಿ, 25 ಲಕ್ಷ ರೂಪಾಯಿಗೆ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ, ಅವ್ರ ಪ್ರೀಮಿಯಂ ಎಷ್ಟು ಕಟ್ಟಬೇಕಂದ್ರೆ 1,31,998 ರೂಪಾಯಿ ಪ್ರೀಮಿಯಂ ಪೇ ಮಾಡಬೇಕು. ಅವರು ಪಾಲಿಸಿ ಟರ್ಮ್ನ 20 ವರ್ಷಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. 20 ವರ್ಷ ಕಂಪ್ಲೀಟ್ ಆದಮೇಲೆ ಇಲ್ಲಿ ಇವ್ರಿಗೆ ಮೆಚುರಿಟಿ ಅಮೌಂಟ್ ಬರುವುದಿಲ್ಲ. ಏನು ಬರುತ್ತೆ ಅಂದರೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಸಂಬರ್ ಶೂಟ್ ಮೇಲೆ 8% ರಿಟರ್ನ್ಸ್ ಬರುತ್ತೆ ಅಪ್ ಟು 100 ಇಯರ್ಸ್ವರೆಗೂ. ಇಲ್ಲಿ ಅವರು 25 ಲಕ್ಷ ರೂಪಾಯಿಗೆ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ, ಅವ್ರಿಗೆ ಪ್ರತಿ ವರ್ಷ 2 ಲಕ್ಷ ರೂಪಾಯಿ ಅಂತ ಅವ್ರಿಗೆ ರಿಟರ್ನ್ಸ್ ಬರ್ತಾ ಇರುತ್ತೆ ಅಪ್ ಟು 100 ಇಯರ್ಸ್ವರೆಗೂ. ಓಕೆ, 100 ಇಯರ್ಸ್ ಕಂಪ್ಲೀಟ್ ಆದಮೇಲೆ ಪಾಲಿಸಿ ಹೋಲ್ಡರ್ಗೆ ಅವ್ರಿಗೆ ಮೆಚುರಿಟಿ ಅಮೌಂಟ್ ಬರುತ್ತೆ, 2.29 ಕ್ರೋರ್ ಮೆಚುರಿಟಿ ಅಮೌಂಟ್ ಬರುತ್ತೆ ಪಾಲಿಸಿ ಹೋಲ್ಡರ್ಗೆ. ಎಷ್ಟೇ ಇಲ್ಲಿ ಅವ್ರಿಗೆ ಇನ್ಸೂರೆನ್ಸ್ ಕವರೇಜ್ ಕೂಡ ಸಿಗುತ್ತೆ, ಅಂದರೆ ಇಲ್ಲಿ ಜೀವನ್ ಉಮಂಗಲ್ಲಿ ಇನ್ಸೂರೆನ್ಸ್ ಕವರೇಜು ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಬಟ್ ಜೀವನ್ ಆನಂದಲ್ಲಿ ಅವ್ರು ಏನು ಸಂಬರ್ ಶೂಟ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ವ ಅದು ಮಾತ್ರ ಇನ್ಸೂರೆನ್ಸ್ ಸಿಗುತ್ತೆ ಅಪ್ ಟು 100 ಇಯರ್ಸ್ವರೆಗೂ. ಬಟ್ ಜೀವನ್ ಉಮಂಗಲ್ಲಿ ಪ್ರತಿ ವರ್ಷ ಇನ್ಸೂರೆನ್ಸ್ ಕವರೇಜ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಓಕೆ, ಜೀವನ್ ಆನಂದ್ ಪಾಲಿಸಿ ಇಲ್ಲಾದರೆ ಈ ಥರ ರಿಟರ್ನ್ಸ್ ಬರುತ್ತೆ, ಜೀವನ್ ಉಮಂಗಲ್ಲಾದರೆ ಪಾಲಿಸಿ ಮೆಚುರಿಟಿ ಆದಾಗ 8% ಅಪ್ ಟು 100 ಇಯರ್ಸ್ವರೆಗೂ ರಿಟರ್ನ್ಸ್ ಬರ್ತಾ ಇರುತ್ತೆ. ಆಮೇಲೆ 100 ಇಯರ್ಸ್ ಕಂಪ್ಲೀಟ್ ಆದಮೇಲೆ ಅವ್ರಿಗೆ ಮೆಚುರಿಟಿ ಅಮೌಂಟ್ ಬರುತ್ತೆ, ಜೊತೆಗೆ ಇನ್ಸೂರೆನ್ಸ್ ಕವರೇಜ್ ಕೂಡ ಸಿಗುತ್ತೆ. ಎಲ್ಐಸಿಯಲ್ಲಿ ಇವೆರಡು ಪಾಲಿಸಿ ಮಾತ್ರ 100 ಇಯರ್ಸ್ವರೆಗೂ ಇನ್ಸೂರೆನ್ಸ್ ಕವರೇಜ್ ಕೊಡುವುದು. ಓಕೆ ಫ್ರೆಂಡ್ಸ್, ಇವೆರಡು ಪಾಲಿಸಿ ಬಗ್ಗೆ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ? ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮಾತ್ರ ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.